ಸೊ ಹಾಗಾಗಿ ನಾನು ಪರಿಚಯ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಪ್ರಿನ್ಸಿಪಾಲ್ ಅಂತೂ ಎಲ್ಲರನ್ನೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ನಮ್ಮ ಪ್ರಾರ್ಥನೆ ಮಾಡಿದ ಹುಡುಗ ಈ ಕನಕದಾಸರ ಕವನ ಏಸು ಕಾಯಂಗಳ ಅಂದರೆ ನಮ್ಗೆ ಏಸು ಅಂದರೆ ಎಷ್ಟೊಂದು ಜನ್ಮ ಅಂತ, ಆದರೆ ಇವತ್ತು ಏಸು ನೆನೆಸ್ಕೊಳ್ಳೋ ದಿನ, ಕ್ರಿಸ್ಮಸ್, ಕ್ರಿಸ್ಮಸ್ ಶುಭಾಶಯಗಳು ಎಲ್ರಿಗೂ. ಆ ಏಸು ಕಾಯಂಗಳ 84 ಲಕ್ಷ ಜೀವರಾಶಿ, ಆ ಪದ ಎಷ್ಟು ಜನ ನೀವು ಗಮನಿಸಿದ್ರು ಗೊತ್ತಿಲ್ಲ. ಈ ಮನುಷ್ಯ ಜನ್ಮ ಬರಬೇಕಾದ್ರೆ 84 ಲಕ್ಷ ಬೇರೆ ಬೇರೆ ಏನೇನೋ ಪ್ರಾಣಿಗಳಾಗ್ಬಿಟ್ಟು ಮನುಷ್ಯ ಆಗದಂತೆ, ಅರ್ಥ ಆಯ್ತಾ? ಅಂದರೆ ಈ ಮನುಷ್ಯ ಜನ್ಮ ತುಂಬ ದೊಡ್ಡದು, ಕರೆಕ್ಟ್? ಸೊ ಅಂಥ ಮನುಷ್ಯ ಜನ್ಮ ಎತ್ತಿ ನಾವು ಈ ಸುಂದರವಾದ ಆಡಿಟೋರಿಯಂನಲ್ಲಿ ಕೊಡ್ತಿದ್ದೀವಿ. ಮ್ಯಾನೇಜ್ಮೆಂಟ್ ಅವರು ಎಲ್ಲ ಈ ಕಡೆ ಇದ್ದಾರೆ, ಪೇರೆಂಟ್ಸ್ ನೀವು ಈ ಕಡೆ ಇದ್ದೀರಿ, ಮಕ್ಕಳು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ರೆಡಿಯಾಗಿ ಸ್ಟೇಜ್ ಹಿಂಬದಿಯಲ್ಲಿ ಇದ್ದಾರೆ. ಎಂಥ ವಾತಾವರಣ, ಎಂಥ ಸೊಗಸಾಗಿದೆ ಅಲ್ವಾ? ನೀವು ಮಾತ್ರ ಏನೋ ಆತಂಕವಾಗಿ ಕೆಲವರು ಏನೋ ಆಕಾಶ ತಲೆ ಮೇಲೆ ಬಿದ್ದಂಗೆ ಬಂದಾಡೋ ಜನ ಇದ್ದಾರೆ, ಇದ್ದೀರಾ? ಇಲ್ಲ ಇಲ್ಲ, ಒಂದು ಸ್ವಲ್ಪ ಮತ್ತೆ ಮುಖ ಎತ್ತಿ ಇದ್ದ ಮೇಲೆ ಸ್ಮೈಲ್ ಮಾಡಬೇಕು. ನಮ್ಮ ಫೋಟೋಗ್ರಾಫರ್ ಕೇಳಿ ಯಾಕೆ ಹೇಳ್ತಾರೆ ಗೊತ್ತೆ, ಎಲ್ಲರೂ ಸ್ಮೈಲ್ ಅಂತ. ನಿಮ್ಮ ಮುಖ ನೀವು ಆಮೇಲೆ ನೋಡ್ಕೊಳಕ್ಕಾಗೋದಿಲ್ಲ, ಇವ್ರು ಫೋಟೋ ತೆಗಿಬೇಕಾದ್ರೂ ಸ್ಮೈಲ್ ಮಾಡಿ ಅಂತ. ಅವ್ರು ಫೋಟೋಗ್ರಾಫರ್ ಹೇಳ್ತಾರೆ ಅಂತ ಬರೀ ಫೋಟೋಗ್ರಾಫರ್ ಹೇಳ್ದಾಗ ಮಾಡಬೇಡಿ, ಜೀವನ ಎಲ್ಲ ಸ್ಮೈಲ್ ಮಾಡ್ತಾ ಇರಿ. ಖಂಡಿತ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ವಾಟ್ ಎವರ್ ಕಷ್ಟ ಬಂತ ಸ್ಮೈಲ್ ಮಾಡಿ, ನೋವು ಬಂತ ಸ್ಮೈಲ್ ಮಾಡಿ, ಸೋಲು ಬಂತ ಸ್ಮೈಲ್ ಮಾಡಿ. ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದೀನಿ ಎದುರ್ಕೊಂಡು ರೋಡಲ್ಲಿ ಬರ್ತಾರೆ. ಈಗ ರೋಡಲ್ಲಿ ಯಾರು ಗಲಾಟೆ ಮಾಡಕ್ಕೆ ಬರ್ತಾನೆ, ಅವನೊಂದು ಸ್ಮೈಲ್ ಮಾಡಿ, ಜಗಳ ಕೈಯಕ್ಕೆ ಏನೇನೋ ಪೊಲಿಮಾತ್ಮ ಯಾಕೆ ಬರ್ತಾರ್ತಾನೆ, ಅವನಿಗೆ ಒಂದು ಸ್ಮೈಲ್ ಮಾಡಿಬಿಟ್ಟು ಓಕೆ ಪಾ ಸಾರಿ ಅಪ್ಪ ಮುಗಿದು ಇರ್ತದೆ. ಎಷ್ಟು ಸಿಂಪಲ್ ಟೆಕ್ನಿಕ್ ಅಲ್ವಾ? ವಾಯ್ಸ್ ರೈಸ್ ಮಾಡೋದ್ರಿಂದನೇ ಎಷ್ಟೊಂದು ಜನ ಜಗಳ ಆಡ್ಕೊಂಡು ಅರ್ಧ ಜನ ಪ್ರತಿಕ್ರಿಯೆ ಮಾಡಿ ಆ ಪರಪ್ನ ಗ್ರಹದಲ್ಲಿದ್ದಾರೆ. ಪ್ರತಿಸ್ಪಂದನೆ ಮಾಡಿದ್ದಿದ್ರೆ ನಾನೇನೋ ಮಾಡಕ್ ಹೊರಟಿದ್ದೀನಿ, ಆ ಮಾಡೋಕ್ಕಿಂತ ಒಂಚೂರು ಯೋಚನೆ ಮಾಡಿ ಅಂತ ಮಾಡಿದ್ದಿದ್ರೆ ಜೈಲು ನಿಜವಾಗ್ಲೂ ಅರ್ಧ ಖಾಲಿ ಇರ್ತಾ ಇತ್ತು. ಯಾಕೆಂದ್ರೆ ಎಷ್ಟೊಂದು ಜನ ಏನೋ ಅಪರಾಧ ಮಾಡಿದಾರಲ್ಲ, ಅವ್ರು ಬೇಕು ಅಂತ ಮಾಡಿಲ್ಲ, ಕೋಪ ಬಂತು, ಅದರಲ್ಲೂ ಮುಂಗೋಪ ಏನೋ ತಗೊಂಡು ಹಾಕಿದ್ರು, ಯಾರೋ ಹೋದ್ರು ಹೇಳ್ಕೊಂಡು. ಸೊ ನಮ್ಮ ಮಾತನ್ನ ಸರಿಯಾಗಿ ಆಡ್ತಾ ಬಂದ್ರೆ ಸಂಬಂಧಗಳು, ಬಾಂಧವ್ಯಗಳು ತುಂಬ ವೃದ್ಧಿ ಆಗ್ತದೆ. ಗಣೇಶ ನಾವು ಪೂಜೆ ಮಾಡ್ತೀವಿ, ಆದರೆ ನಾನು ನನ್ನ ಟ್ರೈನಿಂಗಿಗೆ ಗಾಡ್ ಅಂತೀನಿ. ಯಾಕೆ ಗೊತ್ತಾ? ದೊಡ್ಡ ತಲೆ, ದೊಡ್ಡದಾಗಿ ಆಲೋಚನೆ ಮಾಡಬೇಕು, ದೊಡ್ಡ ಕಿವಿ ಚೆನ್ನಾಗಿ ಕೇಳಿಸ್ಕೋಬೇಕು, ದೊಡ್ಡ ಹೊಟ್ಟೆ ಅರ್ಗಿಸ್ಕೋಬೇಕು ಜೀವನದಲ್ಲಿ ಬಂದಿದ್ನೆಲ್ಲ. ನನಗೆ ಇನ್ನೂ ನೆನ್ ಜ್ಞಾಪಕ ಇದೆ, ತುಂಬ ಒಂದು 20 ವರ್ಷದಿಂದ ಒಂದು ಹೈಸ್ಕೂಲ್ ಹುಡುಗಿ ಹೂವಿನ ಅಡಗಲಿ ಊರಿನಲ್ಲಿ, ನಾನು ಹಿಂಗೆ ಹೇಳ್ತಾ ಇದ್ದೆ, ಅಂಕಲ್ ಅಂಕಲ್ ನಾನೇನ ಹೇಳಬೇಕು ಅಂತ. ಏನಮ್ಮ ಅಂದೆ, ಆ ಹುಡುಗಿ ಏನು ಹೇಳ್ದು ಗೊತ್ತಾ? ನಾನು ನಿಜವಾಗ್ಲು 20 ವರ್ಷದಿಂದ ಒಂದು ಸ್ಕೂಲ್ ಬಿಟ್ಟು ಸಣ್ಣ ಆಲೋಚನೆಗೆ ಇನ್ನೊಂದಷ್ಟು ಆಡಿಯನ್ಸ್ ಬರೋದಿದ್ದಾರೆ. ಇವ್ರ ಮಾತು ಪ್ರತಿ